Bhaktiya stutya viraktiya bhajadamala jana aunnatya bhuti arpakaya kshityam atyalpa vrittyeshvapi kudana krita audhatya bhutya jakaya kartre dhartre atha hartre hayamukaharaye amutrapatre namaste tasmai kasmai chit asman manasi drita katha vismrutau smarakaya Vedanta tarkadi vidagda buddhim vidya prasare arpita jivitam muda krishna priyam dhiram adina bhashanam namami udaram vibudhesha yoginam shri gurubhyo namaha japa tumba irutte samaya kammi irutte inta sandarbhadalli yen madteve antandre anganyasa aache bittevu karanyasa eeche bittevu dhyana mele bittevu japa matra madidevu hodevu ಅದಕ್ಕಂದ್ರು ಹಿರಿಯರು ಹಾಗೆ ಕ್ರಮ ಅಲ್ಲ ಋಷಿ ಛಂದಸ್ಸು ಅಂಗನ್ಯಾಸ ಕರನ್ಯಾಸ ಧ್ಯಾನ ಶ್ಲೋಕ ಇದನ್ನೆಲ್ಲ ಹೇಳಿಕೊಂಡು ಜಪ ಮಾಡಬೇಕು ಅಂತ ಹೇಗೋ ಅದೇ ರೀತಿಯಲ್ಲಿ ಎಲ್ಲಿಂದ ಆರಂಭ ಆಗುತ್ತೆ ಅದನ್ನು ಸಹಿ ಸೇರಿಸಿಕೊಂಡೇ ಹೇಳಬೇಕು ಸ್ವಲ್ಪ ದೊಡ್ಡದು ಅಂತ ಕಾಣಬಹುದು ನಮಗೆ ಮಂತ್ರ ಇಷ್ಟುಂಟಾ ಅಂತ ಕಾಣಬಹುದು ಆದರೆ ಮಂತ್ರ ಇಷ್ಟುಂಟಾ ಅಂತ ಯಾಕೆ ಗೊತ್ತಾ ಅಷ್ಟು ಮಾಡಿದ್ದು ನಮಗೆ ಸಮಸ್ಯೆಗಳು ಅಷ್ಟು ಉಂಟು ಅದರಿಂದ ಇಷ್ಟು ಬೇಕೇ ಬೇಕು ಅಂತಾರೆ ಗಣಹೋಮ ಮಾಡಿಸೋರು ತಾನೆ ನಾವೆಲ್ಲ ಗಣಹೋಮ ಮಾಡಿಸುವಾಗ ಕ್ರಮ ಹೇಗೆ ಅದಕ್ಕೆ ಕಬ್ಬಿನ ಕೋಲು ಬೇಕು ಅಷ್ಟ ದ್ರವ್ಯ ಅಂತ ಮಾಡಿಯೇ ತಾನೆ ಆ ತೆಂಗಿನಕಾಯಿ ಕಬ್ಬಿನ ಕೋಲು ಪಂಚಗಜ್ಜಾಯಕ್ಕಾಗುವ ಕಬ್ಬಿನ ಕೋಲು ಹಾಕ್ತೇವೆ ಸಿಪ್ಪೆ ತೆಗಿತೇವೆ ತೆಂಗಿನಕಾಯಿಯನ್ನು ಹೊಡೆಯುತ್ತೇವೆ ಅದೇ ತೆಂಗಿನ ಹೂವನ್ನು ಮಾಡಿ ಪಂಚಗಜ್ಜಾಯ ಮಾಡ್ತೇವೆ ಗಣಹೋಮ ಮಾಡುವಾಗ ನಿಮ್ಮ ಕಬ್ಬಿನ ಸಿಪ್ಪೆ ತೆಂಗಿನಕಾಯಿ ಗೆರಟೆ ಎಲ್ಲ ಹಾಕಬೇಕು ಗೆರಟೆ ಬದಿಗಿಟ್ಟು ಸಿಪ್ಪೆ ಆಚೆ ಇಟ್ಟು ಪಂಚಗಜ್ಜಾಯ ಮಾತ್ರ ಸ್ವಲ್ಪ ಹಾಕಿ ಬಾಕಿದ್ದು ತಿಂದು ಅದು ಗಣಹೋಮ ಆಗೋಲ್ಲ ಹೇಗೋ ಅದೇ ರೀತಿಯಲ್ಲಿ ನಾರಾಯಣ ವರ್ಮ ಅಂತಂದರೆ ಎಲ್ಲಿಂದ ಆರಂಭ ಮಾಡಿದ್ದಾರೋ ರಾಜ ಉವಾಚ ಎನ್ನುವಲ್ಲಿಂದ ನಾವು ಆರಂಭ ಮಾಡಿಕೊಂಡು ಕೊನೆಯ ತನಕ ಹೇಳಿದಾಗ ಪ್ರೀತಿಯಿಂದ ಹೇಳಿದಾಗ ಒಳ್ಳೆಯ ಫಲಿಸುತ್ತೆ ಈಗಲೂ ಕೂಡ ಮಂತ್ರಕ್ಕೆ ಶಕ್ತಿ ಉಂಟು ಆ ದೃಷ್ಟಿಯಲ್ಲಿ ಪರೀಕ್ಷಿತ್ ರಾಜರು ಶುಕಾಚಾರ್ಯರ ಹತ್ರ ಕೇಳ್ತಾ ಇದ್ದಾರೆ ಅದನ್ನೇ ವ್ಯಾಸರಂತಾರೆ ರಾಜ ಉವಾಚ ಪರೀಕ್ಷಿತ್ ರಾಜರು ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಅಂತ ಪ್ರಶ್ನೆ ಮಾಡಿದ್ರು ಯಯಾ ಗುಪ್ತ ಗುಪ್ತ ಅಂದರೆ ರಕ್ಷಿಸಲ್ಪಟ್ಟ ಅಂತ ಅರ್ಥ ಯಯ ಅಂದರೆ ಯಾವುದರಿಂದ ರಕ್ಷಿಸಲ್ಪಟ್ಟ ಸಹಸ್ರಾಕ್ಷ ಯಯಾ ಗುಪ್ತ ಸಹಸ್ರಾಕ್ಷ ರಿಪು ಸೈನಿಕಾನ್ ಸವಾಹಾನ್ ವಿನಿರ್ಜಿತ್ಯ ಶತ್ರುಗಳದ್ದು ಭಾರಿ ಭಾರಿ ಬಂದಿತ್ತು ಸವಾಹಾನ್ ರಿಪು ಸೈನಿಕಾನ್ ತುಂಬ ಭಾರಿ ದೊಡ್ಡ ಸೈನ್ಯವನ್ನು ಹಿಡ್ಕೊಂಡು ಬಂದಿದ್ರಂತೆ ಶತ್ರುಗಳು ನಾನಾ ರೀತಿಯಾದ ಗಾಡಿಗಳಿಂದ ಬಂದಿದ್ರಂತೆ ಸವಾಹಾನ್ ರಿಪು ಸೈನಿಕಾನ್ ಅಂತಹ ಶತ್ರುಗಳನ್ನು ಸಹಸ್ರಾಕ್ಷ ಒಬ್ಬ ಇಂದ್ರ ಅವನನ್ನು ಸಾವಿರ ಕಣ್ಣುಳ್ಳವ ಅಂತ ಕರೆದ್ರು ಸಾವಿರ ಕಣ್ಣುಳ್ಳವ ಅಂತ ಯಾಕೆ ಕರೆದ್ರು ಉದ್ದೇಶ ಇಷ್ಟೇ ಕಣ್ಣು ಸಾವಿರ ಅಲ್ಲ ಎರಡು ಸಾವಿರ ಇರಲಿ ನಮ್ಮ ಹಣೆಯಲ್ಲಿ ಬರೆದಿದ್ರೆ ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ತಿಳಿಸಲಿಕ್ಕೆ ಸಾವಿರ ಕಣ್ಣುಳ್ಳವ ಇಂದ್ರ ಅಂತಂದ್ರು ನಾವು ಹೇಳೋದುಂಟಲ್ಲ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ನಾವು ಹೇಳೋದುಂಟಲ್ಲ ಎಚ್ಚರಿಕೆಯಿಂದ ಅಂದ್ರೆ ಏನರ್ಥ ನೋಡಿಕೊಂಡು ಹೆಜ್ಜೆ ಇಡಿ ಅಂತ ಅರ್ಥ ತಾನೆ ಅದಕ್ಕೆ ಒಂಚೂರು ನೋಟ ತಪ್ಪಿದ್ರೆ ಹೆಜ್ಜೆ ತಪ್ಪುತ್ತೆ ಅಂತ ಅರ್ಥನ ಕಂದಕಕ್ಕೆ ಬೀಳ್ತೇವೆ ಅಂತ ಅರ್ಥನ ಹಾಗಾದ್ರೆ ಎರಡು ಕಣ್ಣಿನಿಂದ ಕೂಡಿರತಕ್ಕಂಥ ನಾವೇ ಎಷ್ಟೋ ಸಮಯದಲ್ಲಿ ಹೆಜ್ಜೆ ಚೆನ್ನಾಗಿ ಇಟ್ಟುಕೊಂಡು ಒಮ್ಮೊಮ್ಮೆ ನಾನು ಬದುಕಿದೆ ಅಂತ ಹೇಳ್ತೇವೆ ಹಾಗಿರುವಾಗ ಸಾವಿರ ಕಣ್ಣು ಇತ್ತು ಅಂತಂದರೆ ಎಲ್ಲಿಯೂ ಬೀಳುವ ಪ್ರಸಂಗ ಇಲ್ಲವೇ ಇಲ್ಲ ಅಲ್ಲ ನಿಜವಾಗಿ ಆದರೆ ವೇದವ್ಯಾಸದೇವರಂತಾರೆ ಕಣ್ಣು ಸಾವಿರ ಅಲ್ಲ ಎರಡು ಸಾವಿರ ಇರಲಿ ಹಣೆಯಲ್ಲಿ ಬರೆದಿತ್ತು ಅಂತಂದರೆ ಕಂದಕಕ್ಕೆ ಬೀಳೋದು ಖಂಡಿತ ಅಂತ ತಿಳಿಸುವುದಕ್ಕೋಸ್ಕರ ಸಹಸ್ರಾಕ್ಷ ಎನ್ನುವ ಶಬ್ದದಿಂದ ಇಂದ್ರನನ್ನು ಕರೆದಿದ್ದಾರೆ ಯಯ ಗುಪ್ತ ಯಾವ ನಾರಾಯಣ ವರ್ಮದಿಂದ ರಕ್ಷಿಸಲ್ಪಟ್ಟವನಾಗಿ ಸ್ವಯಂ ತಾನು ಪ್ರಯತ್ನ ತುಂಬ ಮಾಡಿದ್ರೂ ಕೂಡ ಸಾವಿರ ಕಣ್ಣು ಇದ್ದುಕೊಂಡು ತಾನು ಸುತ್ತಮುತ್ತ ನೋಡಿಕೊಂಡು ದೃಷ್ಟಿ ಇಟ್ಟರೂ ಕೂಡ ಸಿಂಹಾಸನವನ್ನು ಕಳ್ಕೊಳ್ಳತಕ್ಕಂಥ ಪ್ರಸಂಗ ಬಂತು
ಅಂತಹ ಸಂದರ್ಭದಲ್ಲಿ ಅವನನ್ನು ಯಾರು ರಕ್ಷಣೆ ಮಾಡಿತೋ, ಯಾವ ಈ ನಾರಾಯಣ ವರ್ಮವನ್ನು ಪಠನ ಮಾಡುವ ಮೂಲಕ, ಅದರ ಮತ್ತೆ ಆವೃತ್ತಿ ಇಷ್ಟು ಸಲ ಆವೃತ್ತಿ ಮತ್ತೆ ಹೋಮ ಅದು ಬಿಟ್ಟುಬಿಡಿ, ಕೇವಲ ಪಠನೆ ಮಾಡಿದ್ದು ಏನು ಮಾಡಿದ, ಪಠನೆ ಮಾಡಿಕೊಂಡು ವಿನಿರ್ಜಿತ್ಯ ಅಂದರು ವೇದವ್ಯಾಸ್ತಿಯವರು, ಓಡಿಸಿಬಿಟ್ಟ ಅಂತೆ ಶತ್ರುಗಳನ್ನು. ಅದು ಹೇಗೆ ಓಡಿಸಿದ, ಏದುಸಿರು ಬಿಟ್ಟುಕೊಂಡು ಓಡಿಸಿದ್ದ, ಕ್ರೀಡನ್ ಇವ ವಿನಿರ್ಜಿತ್ಯ. ಎಷ್ಟು ಸುಲಭ ಆಯ್ತಂತೆ ಗೊತ್ತು ಇಂದ್ರನಿಗೆ, ಕ್ರೀಡನ್ ಇವ ವಿನಿರ್ಜಿತ್ಯ ತ್ರಿಲೋಕ್ಯಾಂ ಶ್ರಿಯಂ ಬುಭುಜೆ, ಸಂಪತ್ತನ್ನು ಚೆನ್ನಾಗಿ ಅನುಭವಿಸಲಿಕ್ಕೆ ಆರಂಭ ಮಾಡಿದ ಭಗವಂತ. ತಾನು ಭಕ್ತರನ್ನು, ಭಕ್ತರಿಗೆ ತಾನು ಎಷ್ಟು ಅನುಕೂಲ ಎನ್ನುವುದನ್ನು ತೋರಿಸಿಕೊಡುವುದಕ್ಕೋಸ್ಕರ ಭಕ್ತರಿಗೇನೆ ಕೀಟಲೆ ಕೊಟ್ಟು ಅವರನ್ನೇ ರಕ್ಷಣೆ ಮಾಡ್ತಾನೆ. ದೈತ್ಯರಿಗೆ ಕೀಟಲೆ ಕೊಡಲಿಕ್ಕೆ ಹೋಗುವುದೇ ಇಲ್ಲ, ದೈತ್ಯರಿಂದ ಕೀಟಲೆ ಕೊಡಿಸ್ತಾನೆ, ಭಕ್ತರಿಗೆ ತಾನು ಕೀಟಲೆ ತೆಗೆಸಿಕೊಡ್ತಾನೆ, ತೆಗೆಸಿಕೊಟ್ಟ ಆಮೇಲೆ ರಕ್ಷಣೆಗೆ ನಾನಿದ್ದಾನೆ ಎನ್. ಆದ್ರಿಂದ ಅಲ್ಲಿಂದಲೇ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದದ್ದು, ಅಕ್ಕಪಕ್ಕದಲ್ಲಿ ಎಲ್ಲರೂ ಇರ್ತಾರೆ, ಬಿದ್ದಿದ್ದೇವೆ, ಅಪಘಾತ ಆಗಿ ಬಿದ್ದಿದ್ದೇವೆ, ಶ್ವಾಸ ನಿಲ್ಲಿಲ್ಲ, ಏನೋ ಸ್ಮೃತಿ ಇದೆ, ಆವಾಗ ಬಾಯಿಯಲ್ಲಿ ಬಂದದ್ದು ಅಯ್ಯೋ ದೇವರೇ, ಪಕ್ಕದಲ್ಲಿ ನೆಂಟರಿದ್ದಾರೆ, ಯಾವ ನೆಂಟರು ನಮ್ಮ ಬಾಯಿಯಲ್ಲಿ ಬಂದಿಲ್ಲ ಅದನ್ನೇ ಅಂತ ಇದ್ದಾರೆ. ಹಾಗಾದರೆ ಆ ಇಂದ್ರನೂ ಕೂಡ ದೇವರ ಹೆಸರು ಹೇಳಿಕೊಂಡು, ತನ್ನ ಸುತ್ತಮುತ್ತ ಅಷ್ಟು ದೇವತೆಗಳು ಇದ್ದರೂ ಕೂಡ, ನಾನಾ ರೀತಿಯ ಆಯುಧಗಳನ್ನು ಹಿಡ್ಕೊಂಡಿರತಕ್ಕಂಥ ದೇವತೆಗಳು ಇದ್ದರೂ ಕೂಡ ಇಂದ್ರನ ಬಾಯಿಯಲ್ಲಿ ಬಂದದ್ದು ಭಗವಂತನ ಹೆಸರು. ಅದನ್ನೇ ವ್ಯಾಸರು ಉಲ್ಲೇಖ ಮಾಡ್ತಾ ಇದ್ದಾರೆ. ಕ್ರೀಡನ್ನಿವ ವಿನಿರ್ಜಿತ್ಯ, ನಿರಾಯಾಸದಿಂದ ದೈತ್ಯರನ್ನೆಲ್ಲ ತಾನು ಓಡಿಸಿ ಶ್ರಿಯಂ ಬುಭುಜೆ. ನಷ್ಟ ಐಶ್ವರ್ಯವ ಬಯಸುವನು ಒಬ್ಬ, ವಾದಿರಾಜ ಶ್ರೀಪಾದರು ಹೇಳಿದ್ದು ಇವತ್ತು ಶ್ರೀಯಂ ಬುಭುಜೆ. ತಾನು ಕಷ್ಟಪಟ್ಟು ನಾರಾಯಣವರ್ಮ ಪಾರಾಯಣ ಮಾಡಿದ, ಸಂಪತ್ತನ್ನು ಪಡ್ಕೊಂಡ, ಊಟ ಮಾಡಲಿಕ್ಕೆ ಆರಂಭ ಮಾಡಿದ, ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ ತುತ್ತನ್ನು ಇಸ್ಕೊಂಡ. ಅವಾಗ ವಾದಿರಾಜರು ಅಂದರು, ತಾನು ಹೇಳಲಿಲ್ಲ, ಹುಡುಗಿ ಬಾಯಿಂದ ಹೇಳಿಸಿತು. ಏನಂತ, ನಶ್ವರ ಐಶ್ವರ್ಯವ ಬಯಸುವಂತ, ಏನು ಈ ಬಂದ ಇವತ್ತು ಬಂತು ನಾಳೆ ಹೋಗುತ್ತೆ ಆದರೂ ಕೂಡ ಬೇಕು 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 ಅಂತ ಬಯಸ್ತಾ ಇದ್ದಾನೆ ಅಂತ ವಾದ್ಯರಾಜರು ಆ ಹುಡುಗಿಯ ಬಾಯಿಯಿಂದ ಲಕ್ಷ್ಮೀ ಶೋಭಾನದಲ್ಲಿ ಹೇಳಿದರು. ಹಾಗಾದರೆ ಐಶ್ವರ್ಯ ನಶ್ವರ್ಯವೇ ಆಗಲಿ ತೋರಿಸಿಕೊಡ್ತಾ ಇದ್ದಾರೆ. ನಮಗೆ ಉಣ್ಣುವುದು ಹಣೆಯಲ್ಲಿ ಬರೆದಿದ್ದರೆ ಅದು ನಶ್ವರ ಅಂತ ಬಿಡುವುದಲ್ಲ, ನಾವು ಉಣ್ಣಬೇಕು. ಯಾವುದು ಶಾಸ್ತ್ರ ಅನಿಷಿದ್ಧನೋ ಅಂತಹ ಭೋಗವನ್ನು ಭೋಗಿಸುವುದಕ್ಕೆ ಯಾರೂ ತೊಂದರೆ ಮಾಡೋಲ್ಲ, ಮಾಡಬಾರದು ಕೂಡ ಅಂತಂತಾರೆ. ಆದ್ದರಿಂದ ಇಂದ್ರನಿಗೆ ಬರತಕ್ಕಂತಹ ಸ್ವರ್ಗದ ಆಧಿಪತ್ಯ ಸಂಪತ್ತುಂಟಲ್ಲ, ಅದನ್ನು ಅನುಭವಿಸುವುದುಂಟಲ್ಲ, ಶಾಸ್ತ್ರ ನಿಷಿದ್ಧ ಅಲ್ಲ. ಆದ್ದರಿಂದ ಅನುಭೂತ ಮಾಡ್ತಾ ಇರುವಾಗ ದ್ವಾದಶಿ ದಿವಸ ಬೆಳಿಗ್ಗೆ ನಾವು ಪಾರಣಕ್ಕೆ ಕೂತಾಗ ಯಾರಾದರೂ ಅಡ್ಡಿ ಮಾಡಿದರೆ ಅವಾಗ ಹೌದಾ ಅಡ್ಡಿ ಮಾಡಿದ್ಯಾ, ತುಂಬ ಸಂತೋಷ ಎದ್ಕೊಂಡು ಹೋಗೋದಲ್ಲ, ಅವನಿಗೆ ನಾಲ್ಕು ಬಡಿಬೇಕು, ನಾಲ್ಕು ತುತ್ತು ಜಾಸ್ತಿ ಊಟ ಮಾಡಬೇಕು. ಏಕಾದಶಿ ಮಾತ್ರ ಮಾಡುವ ಊಟ ಮಾಡುವಾಗ ಯಾರಾದರೂ ಬಂದು ಅಡ್ಡಿ ಮಾಡಿದರೆ ಅವಾಗ ಎದ್ದುಕೊಂಡು ಹೋಗಬೇಕು. ಆದ್ದರಿಂದ ಅನಿಷಿದ್ಧ ಅನಿಷಿದ್ಧ ಸುಖ ತ್ಯಾಗಿ ಪಶುರೇವ ನ ಸಂಶಯ. ಶಾಸ್ತ್ರ ವಿಹಿತವಾಗಿರತಕ್ಕಂಥ ಭೋಗಗಳನ್ನು ಯಾರಾದರೂ ಪರಿತ್ಯಾಗ ಮಾಡಿದರೆ ಅವನನ್ನು ಪಶು ಅಂತ ಕರೀರಿ ಅಂತ ಹಿರಿಯರು ಹೇಳಿದ್ದುಂಟು. ಆದ್ದರಿಂದ ಇಂದ್ರ ತನಗೆ ಸಿಕ್ಕಿರತಕ್ಕಂಥ ಸಂಪತ್ತನ್ನು, ಅಡ್ಡಿ ಆತಂಕಗಳನ್ನೆಲ್ಲ ತಾನು ದೂರ ಮಾಡಿ ಕ್ರೀಡನ್ನಿವ ವಿನಿರ್ಜಿತ್ಯ ತ್ರಿಲೋಕ್ಯಾಂ ಮೂರು ಲೋಕದ ಆಧಿಪತ್ಯವನ್ನು ತಾನು ವಹಿಸಿಕೊಂಡು ಶ್ರಿಯಂ ಬುಭುಜೆ, ದೈವದತ್ತವಾಗಿ ಬಂದಿರತಕ್ಕಂಥ ಸಂಪತ್ತನ್ನು ತಾನು ಯಾವ ನಾರಾಯಣ ವರ್ಮದ ಪಠನದಿಂದಾಗಿ ತಾನು ಉಂಡುನೋ ಮುಂದೆ ಅಂಥ ಸಂಪತ್ತನ್ನು ನನಗೆ ಕೊಡಿ. ಅಲ್ಲ ಅಲ್ಲ ಮತ್ತೆ ಅಂಥ ನಾರಾಯಣ ವರ್ಮ ನನಗೆ ಕೊಡಿ ಅಂತ. ಯಾವ ನಾವು ಕೇಳುವ ನಮ್ಮ ಕ್ರಮ ಹೇಗಿರುತ್ತೆ, ಯಾವ ಸಂಪತ್ತನ್ನು ಉಂಡುನೋ ಆ ಸಂಪತ್ತು ನನಗೆ ಕೊಡಿ ಅಂತ. ಮತ್ತೆ ಯಾವುದರಿಂದಾಗಿ ಅದೆಲ್ಲ ಬೇಡ ನಮಗೆ, ಯಾವ ಸಂಪತ್ತನ್ನು ಉಂಡುನೋ ಆ ಸಂಪತ್ತು ನಮಗೆ ಕೊಡಿ ಅಂತ. ಆದರೆ ಇಲ್ಲಿ ಪರೀಕ್ಷಿತ್ ರಾಜ ಕೇಳ್ತಾ ಇರುವುದು ಆ ಸಂಪತ್ತನ್ನು ನನಗೆ ಕೊಡಿ ಅಂತ ಕೇಳಿದ್ದಲ್ಲ, ಯಾವ ನಾರಾಯಣ ಕವಚದಿಂದಾಗಿ ಸಂಪತ್ತನ್ನು ಉಂಡುನೋ ಆ ನಾರಾಯಣ ಕವಚವನ್ನು ನನಗೆ ಕೊಡಿ ಅಂತ ಪರೀಕ್ಷಿತ್ ರಾಜ ತಾನು ಶುಕಾಚಾರ್ಯರ ಹತ್ರ ಸ್ವಯಂ ಕಾಯಿಲೆಯ ಅಧಿಪತಿಯಾಗಿರತಕ್ಕಂತಹ
ಶುಕಾಚಾರ್ಯರ ಹತ್ರ ತಾನು ಕೇಳ್ತಾ ಇದ್ರೆ ಅವಾಗ ಭಗವನ್ ತತ್ ಮಮ ಆಖ್ಯಾಹಿ ಹೇಳಿ ಸ್ವಾಮಿ ಭಗವನ್ ಎಲ್ಲೋ ಪೂಜ್ಯರೇ ನನ್ನದನ್ನಿಗೆ ತಿಳಿಯ ಕೊಡಿ ನಾರಾಯಣಾತ್ಮಕಂ ವರ್ಮ ನಾರಾಯಣ ಅಂತ ಹೆಸರಿಡ್ತಕ್ಕಂಥ ಕವಚವನ್ನು ನನಗೆ ತಿಳಿಯ ಹೇಳಿ ಹೌದು ಮಹಾರಾಯ ನಿನಗೆ ಉಪದೇಶ ಕೊಡ್ತೇನೆ ಇಂದ್ರನಿಗಾದರೆ ಶತ್ರುಗಳ ಕಾಟ ಇತ್ತು ಆದ್ದರಿಂದ ಅವನಿಗೆ ಬೇಕಾಯಿತು ಕೊಟ್ಟು ಬಿಟ್ಟರು ಹಿರಿಯರು ನಿನಗೆ ಯಾರ ಕಾಟ ಉಂಟು ನಿನಗೆ ಯಾಕೆ ಬೇಕು ತಕ್ಷಣ ಅಂದ ನನಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಕಾಟ ಅದೆಲ್ಲ ಏನೂ ಇಲ್ಲ ಆದರೆ ನನಗೆ ಬಂಧುಗಳ ಕಾಟ ಸ್ವಲ್ಪ ಜಾಸ್ತಿ ಇಲ್ಲ ಬಂಧಕತ್ವಾತ್ ಬಂಧು ಏನು ಮಾಡಲಿಕ್ಕೂ ಬಿಡ್ತಾ ಇಲ್ಲ ಅವರು ಅದರಿಂದ ಬಂಧುಗಳ ಕಾಟ ಅದನ್ನೇ ಹೇಳ್ತಾ ಇದ್ದ ಬಂಧುಗಳು ಅಂತ ಶಬ್ದ ಪ್ರಯೋಗ ಮಾಡಿಲ್ಲ ಪರೀಕ್ಷಿತ್ ರಾಜ ಯಾಕೆ ಹಾಗೇನಾದರೂ ಪ್ರಯೋಗ ಮಾಡಿಬಿಟ್ಟರೆ ನಾಳೆ ಬಂಧುಗಳು ಇನ್ನು ಮೇಲೆ ಕುದುರೆ ಸವಾರಿ ಮಾಡ್ತಾರೆ ಎಲ್ಲಿ ಉಪದ್ರ ಕೊಟ್ಟಿದ್ದು ನಿನಗೆ ಹಾಗೆ ಹೀಗೆ ಅಂತ ಅದಕ್ಕೇನಂದ ಬಂಧು ಅಂತ ಶಬ್ದ ಪ್ರಯೋಗ ಮಾಡದೆ ಆತ ತಾಯಿಗಳು ಅಂತ ಶಬ್ದ ಪ್ರಯೋಗ ಮಾಡಿದೆ ನಮ್ಗೆ ಗೊತ್ತು ಯಾರನ್ನು ಆತ ತಾಯಿಗಳು ಅಂತ ಕರೀಬೇಕು ಅಂತ ನಮ್ಮ ಅಮ್ಮನನ್ನೇ ನಾವು ತಾಯಿ ಅಂತ ಕರೆಯದೆ ಆತನನ್ನು ತಾಯಿ ಅಂತ ಕರೆದ್ರೆ ಆತ ತಾಯಿ ನಿಜ ಯಾರನ್ನು ತಾಯಿ ಅಂತ ಕರೀಬೇಕು ನಮ್ಮನ್ನು ಹೆತ್ತು ಹೊತ್ತು ನಮಗಾಗಿ ಶ್ರಮ ಪಟ್ಟಿರತಕ್ಕಂಥವಳನ್ನೋ ಅವನನ್ನೋ ತಂದೆ ತಾಯಿ ಅಂತ ಕರೆಯುವುದು ಬಿಟ್ಟು ಯಾರ್ಯಾರನ್ನೋ ತಂದೆ ತಾಯಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರೆ ಈತನನ್ನು ತಂದೆ ತಾಯಿ ಅಂತ ಕರೆಯುವುದು ಬಿಟ್ಟು ಆತನನ್ನು ತಂದೆ ತಾಯಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರೆ ಆತ ಏನಾಗ್ತಾನೆ ಆತ ತಾಯಿ ಅದಕ್ಕೇನು ಹೆಸರು ಆತ ತಾಯಿ ಅಂತ ಹೆಸರು ಏನು ಅದಕ್ಕೆ ಹಿರಿಯರು ಒಳ್ಳೆಯ ನಿಷ್ಕರ್ಷ ಕೊಟ್ರಲ್ಲ ಕೌರವರಿಗೆ ಪಾಂಡವರಿಗೆ ಕೌರವರು ಆತ ತಾಯಿಗಳು ಅಂತ ಕರೀತೇವಲ್ಲ ಯಾಕೆ ವಿಷ ಕೊಟ್ಟು ಸಾಯಿಸಲಿಕ್ಕೆ ನೋಡುವವರು ಶಸ್ತ್ರಗಳಿಂದ ಸಾಯಿಸಲಿಕ್ಕೆ ನೋಡುವವರು ನೀರಿಗೆ ಹಾಕುವ ಮೂಲಕ ಸಾಯಿಸಲಿಕ್ಕೆ ನೋಡುವವರು ದುಡ್ಡನ್ನು ಕಸಿಯುವವರು ಪತ್ನಿಗೆ ಅಪಮಾನ ಮಾಡುವವರು ಇಂಥವರನ್ನೆಲ್ಲ ಆತ ತಾಯಿಗಳು ಅಂತ ಕರೀತೇವಲ್ಲ ಪರೀಕ್ಷಿತ್ ರಾಜ ಅಂತ ಇದ್ದಾನೆ ನನಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ರಾವಣ ಕುಂಭಕರ್ಣಾದಿಗಳ ಉಪಟಳ ಇಲ್ಲದಿದ್ರೂ ಕೂಡ ಇಂಥ ಆತ ತಾಯಿಗಳು ಅಂತ ಕೆಲವರಿದ್ದಾರೆ ಅವರ ಉಪಟಳವನ್ನು ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಅವರಿಂದ ಉಪಟಳವನ್ನು ನಾನು ದೂರೀಕರಿಸಿಕೊಳ್ಳಬೇಕು ಅದಕ್ಕೋಸ್ಕರ ನನಗೆ ನೀವು ಆ ಮಂತ್ರನ ಉಪದೇಶ ಕೊಡಿ ಹಾಗಾದರೆ ಕೇವಲ ಯಾರ್ಯಾರಿಂದಲೂ ಅಲ್ಲ ಮತ್ತೆ ಆಂತರಿಕವಾಗಿ ನಮಗೆ ಬರತಕ್ಕಂಥ ಉಪಟಳದ ಪರಿಹಾರಕ್ಕೂ ಕೂಡ ನಾರಾಯಣ ವರ್ಮ ಎನ್ನತಕ್ಕಂಥದ್ದು ಒಳ್ಳೆಯ ಮಂತ್ರ ಅದನ್ನೇ ಹೇಳ್ತಾ ಇದ್ದಾರೆ ಯಥ ಆತ ತಾಯಿನಃ ಶತ್ರೂನ್ ಏನ ಗುಪ್ತ ಅಜಯನ್ ಹೃದಯ ಯುದ್ಧದಲ್ಲಿ ತಾನು ಅವರನ್ನೆಲ್ಲ ಸಂಹಾರ ಮಾಡಿ ತಾನು ಒಳ್ಳೆಯ ರಕ್ಷಿತನಾಗಿದ್ದಾನೋ ಇಂದ್ರ ಆ ಇಂದ್ರ ಅವನಿಗೆ ಉಪದೇಶ ಮಾಡಿದವರು ವಿಶ್ವರೂಪಾಚಾರ್ಯರು ಆದ್ದರಿಂದ ವಿಶ್ವರೂಪಾಚಾರ್ಯರು ಏನು ಉಪದೇಶ ಮಾಡಿದ್ದಾರೋ ಇಂದ್ರನಿಗೆ ಅದನ್ನು ಶುಕಾಚಾರ್ಯರೇ ನನಗೆ ಉಪದೇಶ ಮಾಡಿ ನಾನು ಕೂಡ ಜೀವನದಲ್ಲಿ ಈ ಕವಚ ಈ ಜನ್ಮಕ್ಕೆ ಮಾತ್ರ ಬಂತು ನಾರಾಯಣನ ತಕ್ಕಂಥ ಕವಚವನ್ನು ಹಾಕಿಕೊಂಡ್ರೆ ಜನ್ಮ ಜನ್ಮಕ್ಕೂ ನಮ್ಮ ಜೊತೆಗೇ ಇರುತ್ತೆ ಆದ್ದರಿಂದ ಅಂತಹ ಕವಚವು ನನಗೆ ಉಪದೇಶ ಮಾಡಿ ಅಂತಂದಾಗ ವಿಶ್ವರೂಪ ಉವಾಚ ಇಂದ್ರನಿಗೇನು ವಿಶ್ವರೂಪ ಆಚಾರ್ಯರು ವಿಶ್ವಂ ರೂಪಯತಿ ಆ ಒಂದು ಕವಚ ಎಷ್ಟೆಲ್ಲ ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ ಎನ್ನುವುದನ್ನು ಇವರು ತಿಳಿಸಿಕೊಡ್ತಾರೆ ಅಂತೆ ಎಷ್ಟೋ ಸಂದರ್ಭ ನಮಗೆ ಪ್ರಶ್ನೆ ಮಾಡಲಿಕ್ಕೆ ಬರೋಲ್ಲ ಆವಾಗ ಅಧ್ಯಾಪಕನೇ ನಮ್ಮಿಂದ ಪ್ರಶ್ನೆಯನ್ನು ಮಾಡಿಸಿ ಉತ್ತರ ಕೊಡ್ತಾನಲ್ವೋ ಅದೇ ರೀತಿಯಲ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಅಂತ ನಮಗೆ ಹೇಳಲಿಕ್ಕೆ ಬರೋಲ್ಲ ಇಂಥ ಸಂದರ್ಭ ನಮ್ಮ ಅಧ್ಯಾಪಕರೇ ನಮ್ಮ ಗುರುಗಳೇ ನಿನಗೆ ಇಂತಿಂಥ ಸಮಸ್ಯೆ ಇಂತಿಂಥ ಸಮಸ್ಯೆ ಅಂತ ನಮ್ಮ ಸಮಸ್ಯೆಯನ್ನು ಅವರೇ ಅರ್ಥೈಸಿಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ ಆದ್ದರಿಂದ ನಮಗೀಗ ಏನು ಬೇಕು ನಾರಾಯಣ ವರ್ಮ ನಮಗೆ ಬೇಕು ಯಾವ ಸಮಸ್ಯೆ ಪರಿಹಾರಕ್ಕೆ ಬೇಕು ಅದ ತಲೆ ತುರಿಸಲಿಕ್ಕೆ ಶುರು ಮಾಡ್ತೀವಿ ಯಾಕೆ ಒಂದು ಸಮಸ್ಯೆ ಅನ್ನುವಾಗ ಮತ್ತೊಂದು ಸಮಸ್ಯೆ ಬಂದಿರುತ್ತೆ ಅದು ಬಂದಾಗ ಇದು ಏನು ಹೇಳಬೇಕು ಅಂತಲೇ ಗೊತ್ತಾಗೋಲ್ಲ ಹೌದಾ ಹಾಗಾದರೆ ಉಪದೇಶಕರು ಇರ್ತಾರಲ್ಲ ನಮಗೆ ಆ ಉಪದೇಶಕರನ್ನು ವಿಶ್ವರೂಪ ಅಂತ ಚಿಂತನೆ ಮಾಡೋಣ ನಮ್ಮ ಎಲ್ಲ ಸಮಸ್ಯೆಗಳು ವಿಶ್ವ ಅಂದರೆ ಗೊತ್ತು ತಾನೆ ಎಲ್ಲ ಸಮಸ್ಯೆಗಳಿಗೂ ಒಂದು ರೂಪರೇಖೆ ಕೊಡ್ತಾರೆ ಅಂತೆ ಅದರಿಂದ ಅವರಿಗೆ ವಿಶ್ವರೂಪ ಅಂತ ಹೇಳಿ ಓ ನಿಮ್ಗೆ ಗೊತ್ತಾಯ್ತಾ ನಮ್ಮ ಸಮಸ್ಯೆ ಬೇಷ್ ಅಂತ ಅಂದ್ಬಿಡ್ತೀವಿ ನಾವು ಮತ್ತೆ ಅಷ್ಟೇ ಆದ್ದರಿಂದ ನೋಡು ಇಂತಹ ಸಮಸ್ಯೆ ನಿನಗುಂಟು ಅದನ್ನು ಈ ರೀತಿ ಪಾರಾಯಣ ಮಾಡು ಇಂತಹ ಸಮಸ್ಯೆ ಉಂಟು ಅದರ ಪರಿಹಾರಕ್ಕೆ ಇಷ್ಟು ಸಲ ಪಾರಾಯಣ ಅಂತ ನಮಗೆ ಕೊಡ್ತಾರೆ ಆ ದೃಷ್ಟಿಯಲ್ಲಿ ವಿಶ್ವರೂಪ ಸಹಸ್ರಾಕ್ಷಾಯ ಉವಾಚ ತಾನು ಹೇಳಲಿಕ್ಕೆ ಆರಂಭ ಮಾಡಿದ್ರು
ಸರಿ ಹೆಸರು ಮಾಡಿ ಅಂತಂದು ಬಿಟ್ಟರೆ ಅದಕ್ಕಂತಾರೆ ಮೊದಲು ಮಡಿಯಾಗು ಆಮೇಲೆ ಹೇಳೋಣ ಅಂತಂದು. ಧೌತಾಂಗ್ರಿ ಪಾಣಿ ರಾಚಮ್ಯ ಸಪವಿತ್ರ ಉದಂಗ್ಮುಖ ತುಂಬ ನಿಯಮ ಹೇಳ್ತಾರೆ ಅದರಲ್ಲಿ. ಅಂಗನ್ಯಾಸ ಕರನ್ಯಾಸಗಳಂತೂ ತುಂಬ ಉಂಟು ಅದರಲ್ಲಿ. ಸದ್ಯಕ್ಕೆ ಯಾವುದೂ ಬೇಡ, ಯಾಕೆಂದರೆ ನಾವು ಅಂಗನ್ಯಾಸ ಕರನ್ಯಾಸಗಳು ಅದನ್ನೆಲ್ಲ ಕೇಳ್ತಾ ಕೂತ್ರೆ ನಮ್ಮದು ಇಡೀ ಜೀವನ ಅಂಗನ್ಯಾಸ ಕರನ್ಯಾಸದಲ್ಲೇ ಮುಗಿದು ಹೋಗುತ್ತೆ. ಮತ್ತು ಪಾರಾಯಣ ಯಾವಾಗ ಮಾಡುವುದು, ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಯಾವಾಗ? ಅದಕ್ಕೋಸ್ಕರ ಹರಿಹಿ ವಿದದ್ಯಾತ್ ಮಮ ಸರ್ವ ರಕ್ಷಾ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಆದರೂ ಒಂದು ಕನಿಷ್ಠ ಪಕ್ಷ ಮಾನಸಿಕವಾಗಿ ಆದರೂ ಕೂಡ ನಾವು ಸ್ವಲ್ಪ ಶುಚಿರ್ಭೂತರಾಗೋಣ. ಕಚೇರಿಯಿಂದ ಬರ್ತೇವೆ, ಅದು ಸಾಯಂಕಾಲದ ಹೊತ್ತಿಗೆ ಪಾರಾಯಣ ತುಂಬ ವಿಶೇಷ ಅಂತ ಹೇಳಿದ್ದುಂಟು. ಯಾಕೆಂದರೆ ಈ ಸೊಳ್ಳೆಗಳು, ನೀವು ಅದಕ್ಕೇನು ಹೇಳ್ತೀರಾ, ನುಸಿ ಅಂತ ಹೇಳ್ತೀರಾ, ಸೊಳ್ಳೆ ಅಂತ ಹೇಳ್ತೀರಾ, ಸೊಳ್ಳೆಗಳು ಅವುಗಳು ಮನೆಯೊಳಗೆ ಪ್ರವೇಶ ಮಾಡುವುದೇ ರಾತ್ರಿ ಹೊತ್ತು. ಆದ್ದರಿಂದ ರಾತ್ರಿ ಹೊತ್ತು ಸುಮಾರಾಗೊಂದು 6 ಗಂಟೆ 7 ಗಂಟೆ ಹೊತ್ತಿಗೆ ಒಮ್ಮೆ ಕಿಟಕಿ ಬಾಗಿಲು ಹಾಕಿಕೊಳ್ಳೋಣ. ಹಾಕಿಕೊಂಡ್ರೆ ಮತ್ತೆ ಒಂದು 8, 7:30, 7:30 ನಂತರ ಬಾಗಿಲು ತೆರೆಯಿರಿ, ಆವಾಗ ಸೊಳ್ಳೆಗಳು ಬರೋಲ್ಲ. ಮತ್ತು 6ರಿಂದಲೇ ಬಾಗಿಲು ತೆರೆದೇ ಇಟ್ಟುಬಿಟ್ರೆ ಸೊಳ್ಳೆಗಳೆಲ್ಲ ಒಳಗೆ ಬಂದ್ಮೇಲೆ ಮತ್ತೆ ಬಾಗಿಲು ಹಾಕೋದಲ್ಲ, ಮೊದಲೇ 5ವರೆಗೆ ಬಾಗಿಲು ಹಾಕೋಣ, 7ವರೆಗೆ ಬಾಗಿಲು ತೆಗೆಯೋಣ, ಆವಾಗ ಸೊಳ್ಳೆಗಳ ಕಾಟ ಇಲ್ಲ. ಅದೇ ರೀತಿಯಲ್ಲಿ ಈ ಸೊಳ್ಳೆಗಳ ಕಾಟನ್ನು ಕೂಡ ಸಾಯಂಕಾಲದ ಹೊತ್ತಿಗೆ. ಅದಕ್ಕೋಸ್ಕರ ಹಿರಿಯರಂದರು ಸಾಯಂಕಾಲದ ಹೊತ್ತಿಗೆ ನಮ್ಮ ಆನ್ಯಕ ಮುಗಿದ ಮೇಲೆ ನಾವು ನಾರಾಯಣ ವರ್ಮ ಎನ್ನತಕ್ಕಂಥದ್ದನ್ನು ಪಾರಾಯಣ ಮಾಡಿಬಿಟ್ರೆ ಯಾವ ಸೊಳ್ಳೆಗಳು ಬರೋಲ್ಲ. ಅವುಗಳ ಕೆಲಸನೇ ನಮಗೆ ನಿದ್ರೆ ತಪ್ಪಿಸುವುದು ತಾನೇ. ಸೊಳ್ಳೆಗಳ ನಿದ್ರೆ ತಪ್ಪಿಸುವುದು, ರಕ್ತ ಹೀರುವುದು, ನಿದ್ರೆ ತಪ್ಪಿಸಿ ರಕ್ತ ಹೀರುವುದು ಅವುಗಳ ಜಾಯಮಾನ ತಾನೇ. ಆದ್ದರಿಂದ ಅಂತಹ ಯಾವುದೇ ಉಪಟಳ ಬರೋಲ್ಲ. ಆದ್ದರಿಂದ ಕಚೇರಿಯಿಂದ ಬಂದ ಮೇಲೆ ನಾವು ದೈಹಿಕವಾಗಿ ಕೈಕಾಲು ಸ್ವಚ್ಛ ಮಾಡಿಕೊಂಡು, ಬೇಕಾದೊಂದು ಮಡಿ ಉಟ್ಟುಕೊಂಡು, ಮಾನಸಿಕವಾಗಿ ಸ್ವಚ್ಛವಾಗಿಕೊಂಡು ನಾವು ಇದನ್ನು ಪಾರಾಯಣ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಧೌತಾಂಗ್ರಿ ಪಾಣಿ ಆಚಮ್ಯ ಎಲ್ಲದಕ್ಕೂ ಕೂಡ ನಮಗೆ ಆಚಮನೆ ಅನ್ನತಕ್ಕಂಥದ್ದು ಪ್ರಶಸ್ತವಾದ್ದು, ಮಡಿಗೋಸ್ಕರ ಇದ್ದದ್ದು ಪ್ರಶಸ್ತವಾದ, ಅದನ್ನು ಹೆಜ್ಜೆ ಹೆಜ್ಜೆಗೂ ತಿಳಿಸಿಕೊಡ್ತಾ ಇದ್ದಾರೆ. ಸಪವಿತ್ರ ಅಂತಂದ್ರು ಪುನಃ, ಸಪವಿತ್ರ ಶಬ್ದ ಕರ್ತ ಅಂದರೆ ಹೇಳ್ತಾ ಹೋದರೆ ಕೈಗೆ ಪವಿತ್ರ ಹಾಕ್ಕೊಳ್ಬೇಕು ಅಂತ ಅರ್ಥನೂ ಬರುತ್ತೆ. ಅದಕ್ಕೆ ನಾವೊಂದು ಶಾಶ್ವತವಾಗಿ ಪವಿತ್ರದ ಉಂಗುರ ಅಂತ ಒಂದು ಮಾಡಿಕೊಂಡಿರ್ತೇವಲ್ಲ, ಅದನ್ನು ಹಾಕ್ಕೊಳ್ಬೋದು. ಒಟ್ಟಿಗೆ ಸಪವಿತ್ರ ಶಬ್ದ ಕರ್ತ ಸ್ವಚ್ಛನಾಗುವಂತ ಅರ್ಥ. ಪವಿತ್ರ ರಾಮಕನಾಗಿರತಕ್ಕಂಥ ಮುಖ್ಯ ಪ್ರಾಣನನ್ನು ಒಳಗಿನಿಂದ ಚಿಂತನೆ ಮಾಡಿಕೊಂಡು ಅದನ್ನು ಪಾರಾಯಣ ಮಾಡಲಿಕ್ಕೆ ಆರಂಭ ಮಾಡುವಂತ ಸಪವಿತ್ರ ಉದಂಗ್ಮುಖ. ಯಾಕೆ ಜೀವನದಲ್ಲಿ ಎತ್ತರಕ್ಕೆ ಇರಬೇಕಲ್ಲ, ಈ ಕಾಲಿಳಿಯುವವರ ಕಾಟದಿಂದ ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲಲ್ಲ. ಹೌದಾ? ಹಾಗಾದರೆ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊ. ಸಪವಿತ್ರ ಉದಂಗ್ಮುಖ, ಉತ್ತರಕ್ಕೆ ಮುಖ ಮಾಡಿ ಕೂತು ಇದನ್ನು ಪಾರಾಯಣ ಮಾಡು. ಜೀವನದಲ್ಲಿ ಬದ್ರಿನಾರಾಯಣನಂತೆ ಎತ್ತರಕ್ಕೆ ಏರ್ತೀಯ ಅಂತೇಳಿಕೊಂಡು ಅದನ್ನು ಆರಂಭ ಮಾಡ್ತಾರೆ. ಹರಿ ವಿದಧ್ಯಾತ್ ಮಮ ಸರ್ವ ರಕ್ಷಾಂ, ಮೊದಲಿನ ಪ್ರತಿಜ್ಞೆ. ಸರ್ವ ರಕ್ಷಾಂ ಹರಿಹಿ ಮಮ ವಿದಧ್ಯಾತ್ ಅಂದರೆ ಮಾಡಲಿ, ಎಲ್ಲ ರೀತಿಯ ರಕ್ಷಣೆಯನ್ನು ಕೂಡ ಯಾರು, ಹರಿ ನಾಮಕ ಭಗವಂತ ಎನಗೆ ಮಾಡಲಿ. ಹರಿ ಶಬ್ದದ ಅರ್ಥ ಗೊತ್ತು, ಹರತಿ ಹರಿ ಅಂತ ಹರಿ ಶಬ್ದಕ್ಕರ್ಥ. ಎಷ್ಟೆಷ್ಟು ರೀತಿಯ ಪ್ರಾರಬ್ಧಗಳು ಉಂಟು ಅಷ್ಟೂ ರೀತಿಯ ಪ್ರಾರಬ್ಧಗಳನ್ನು ಹೃತ್ಯ ಅಪಹೃತ್ಯ ಮಮ ರಕ್ಷಾಂ ಕರೋತು ಅಂತ ಮೊದಲಿನ ಪ್ರತಿಜ್ಞೆ. ಹರಿಹಿ ವಿದಧ್ಯಾತ್ ಮಮ ಸರ್ವ ರಕ್ಷಾಂ ನ್ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ. ಹರಿಯನ್ನು ಎಲ್ಲಿ ಚಿಂತನೆ ಮಾಡಬೇಕು? ಸಹಜ ಗರುಡ ವಾಹನ ಅಂತಲೇ ನಮ್ಮ ಚಿಂತನೆ. ಲಕ್ಷ್ಮೀ ಶೋಭಾನ ಆರಂಭ ಆಗುವ ಕೂಡ ಲಕ್ಷ್ಮೀನಾರಾಯಣರ ಪಕ್ಷಿವಾಹನ ಎರಗುವೆ, ಪಕ್ಷಿವಾಹನ ಎರಗುವೆ ಅಂತಲೇ ನಮ್ಮಲ್ಲಿ ಆರಂಭ. ಹಾಗಾದರೆ ನಮಗೆ ಜೀವನದಲ್ಲಿ ದುಃಖಗಳು ಬರಲಿಕ್ಕೆ ಕಾರಣ ವಿಷ ಅಲ್ವಾ? ಆ ವಿಷಕ್ಕೆ ಇನ್ನೊಂದು ಹೆಸರೇನು? ಪ್ರಾರಬ್ಧ ಅಂತಷ್ಟೆ. ದುಃಖ ಪ್ರಾರಬ್ಧ ಆದರೆ ವಿಷ, ಸುಖ ಪ್ರಾರಬ್ಧ ಆದರೆ ಅಮೃತ, ಇಷ್ಟೇ. ಹಾಗಾದರೆ ಒಳಗಿನಿಂದ ದುಃಖ ಪ್ರಾರಬ್ಧ ತುಂಬ ಉಂಟು, ವಿಷ ಉಂಟು. ವಿಷ ಹೋಯ್ತೋ ಜೀವನದಲ್ಲಿ ನೆಮ್ಮದಿ. ಆ ವಿಷವನ್ನು ತೆಗೆಯುವುದು ಯಾರು? ಯಾರು ಅಂತಂದರೆ ಗರುಡ ವಾಹನ ಲಕ್ಷ್ಮೀನಾರಾಯಣ, ಮತ್ತೆ ಯಾರು? ಅಲ್ಲ, ನೀವು ಅವನನ್ನು ಹರಿ ಅಂತ ಕರೆದ್ರಲ್ಲ, ಹರಿ ಅಂತ ಕರೆದದ್ದು ಅವನಿಗೆ ಆಜ್ಞೆ ಮಾಡಿದ್ದು, ಕರೆದದ್ದಲ್ಲ. ಏನಂತ ಆಜ್ಞೆ ಮಾಡಿದ್ದು? ಹಿಡ್ಕೊಂಡು ಹೋಗೋ ಅಂತ ಆಜ್ಞೆ ಮಾಡಿದ್ದು ಅಷ್ಟೇ. ಹರಿ ಅಂತ ಹಿಡ್ಕೊಂಡು ಹೋಗೋ ಅಂತ ಆಜ್ಞೆ ಮಾಡಿದ್ದು. ಯಾವುದನ್ನು ಅಂತಂದ್ಬಿಟ್ರೆ, ಹಾಂ ಯಾವುದನ್ನು ಅಂತ ಪ್ರಶ್ನೆ ಮಾಡ್ತೀಯ? ಮುಂದೆ ಉತ್ತರ, ನಮ್ದೆಲ್ಲ ಉತ್ತರ ಶಾಸ್ತ್ರೀಯವಾದ್ಯ ಉತ್ತರ, ಕನ್ನಡದ ಉತ್ತರಗಳಲ್ಲ. ಏನಂತ? ನ್ಯಸ್ತ ಅಂಗ್ರಿ ಪದ್ಮ ಪತಗೆ ಅಂದರೆ ಪೃಷ್ಠೆ. ಪತಗ ಅಂದರೆ ಪಕ್ಷಿ, ಪತಗ ಅಂದರೆ ಗರುಡ, ಅವನ ಪೃಷ್ಠ ಅಂದರೆ ಬೆನ್ನು. ಅವನ ಗರುಡನ ಬೆನ್ನ ಮೇಲೆ ಕೂತುಕೊಂಡು ಕಾಲನ್ನು ಮುಂದೆ ಚಾಚಿರತಕ್ಕಂತಹ
ನೀನು. ಅರ್ಥ ಆಯ್ತಾ? ಈಗ ಏನನ್ನು ಹಿಡ್ಕೊಂಡು ಹೋಗಬೇಕು ಅಂತ ಗೊತ್ತಾಯ್ತಾ ಅಂತ ನಾರಾಯಣನ ಹತ್ರನೇ ಕೇಳ್ತಾ ಇದ್ದಾರೆ. ಗೊತ್ತಾಯಿತು ಅಂದ. ಏನು ಇದನ್ನು ವಿಷ? ಮತ್ತೆ ಯಾಕೆ, ಹೇಗೆ ಅದು ವಿಷ ಅಂತ ಹೇಗೆ ಗೊತ್ತಾಯಿತು? ಹೌದು, ಏ ಭಕ್ತ, ನೀನು ನನ್ನನ್ನು ಗರುಡನ ಮೇಲೆ ಚಿಂತನೆ ಮಾಡಿದ್ರಿಂದ ಗರುಡನ ಮೇಲೆ ಕೂತಿರತಕ್ಕ ನನ್ನ ಕೆಲಸ ಏನು ಅಂತಂದರೆ ವಿಷಹರ, ವಿಷ ಪರಿಹಾರ ಮಾಡೋದು ನನ್ನ ಕೆಲಸ. ಆದ್ದರಿಂದ ಹರಿಹಿ ಸರ್ವರಕ್ಷಾಂ ಮಮ ವಿದದ್ಯಾತ್. ಹರಿಯಾಗಿ ಬಾ, ಅಪಹರಿಸುವವನಾಗಿ ಬಾ, ಅಪಹರಿಸಿ ನನ್ನ ರಕ್ಷಣೆ ಮಾಡು. ರಕ್ಷಣೆ ಮಾಡಿ ಅಪಹರಿಸು ಅಂತ ನಾನು ಹೇಳೋಲ್ಲ. ಹಾಲು ಹಾಕಿ ಪಾತ್ರ ತೊಳೀರಿ ಅಂತ ಹೇಳೋಲ್ಲ. ಪಾತ್ರ ತೊಳೆದು ಹಾಲು ಹಾಕಿ ಅಂತ ಹೇಳುವವರು ನಾವು. ಆದ್ದರಿಂದ ಮೊದಲು ಅಪಹಾರ ಮಾಡು, ಹರಿಯಾಗಿ ಬಾ ಭಗವಂತ, ಒಳಗಿರತಕ್ಕಂಥ ವಿಷವನ್ನು ಪರಿಹಾರ ಮಾಡಪ್ಪ. ಅದು ಕೂಡ ಹೇಗೆ ಅದನ್ನು ನ್ಯಸ್ತ ಮಾಡ್ತಾರೆ? ನ್ಯಸ್ತ ಅಂಗ್ರಿ ಪದ್ಮ ಪತಗ ಇಂದ್ರ ಪೃಷ್ಠೆ. ನಮ್ಮಲ್ಲಿ ಶ್ರೀಕರರೂಪಿ ಭಗವಂತ ಅಂತ ಕರೆಯುವುದುಂಟು. ಅದು ಎಂಟು ಕೈಗಳಿಂದ ಕೂಡಿರತಕ್ಕಂತಹ ರೂಪ, ಅದು ಗರುಡನ ಮೇಲೆ ಕೂತಿರತಕ್ಕಂತಹ ರೂಪ. ತೊಡೆಯಲ್ಲಿ ಲಕ್ಷ್ಮಿಯನ್ನು ಕೂಡಿಸಿಕೊಂಡಿದ್ದಾನೆ ಭಗವಂತ. ಇಂತಹ ಭಗವಂತನನ್ನು ನಾವು ದಾರಿಯಲ್ಲಿ ಆಚೀಚೆ ಹೋಗುವಾಗಲೂ ಕೂಡ ಚಿಂತನೆ ಮಾಡಬೇಕು. ನಮಗೆ ನೂರಾರು ಸಹಸ್ರ ನಾಮಗಳು ನಮಗೆ ನಿತ್ಯ ಬರುತ್ತೆ, ಯಾವ ರೂಪ ಚಿಂತನೆ ಮಾಡುವುದಪ್ಪ ಅಂತ ನಮಗೆ ಸಮಸ್ಯೆ ಬರುತ್ತೆ. ಅದಕ್ಕೆ ಸ್ಪಷ್ಟವಾದ ಚಿತ್ರಣ ಕೊಟ್ಟರು. ಗರುಡ ವಾಹನ ಲಕ್ಷ್ಮೀನಾರಾಯಣನನ್ನು ನೀನು ದಾರಿಯಲ್ಲಿ ಹೋಗುವಾಗ ಚಿಂತನೆ ಮಾಡು. ಯಾವುದೇ ರೀತಿಯಾದ ಅವಘಡಗಳೇ ಮೊದಲಾದ ಯಾವ ವಿಷವೂ ಕೂಡ ನಿನ್ನ ಜೀವನದಲ್ಲಿ ಬರುವುದಿಲ್ಲ ಅಂತ ತಿಳಿಸಲಿಕ್ಕೆ ಪ್ರಾಯಶಃ ಒಂದು ರೀತಿಯಲ್ಲಿ ಲಕ್ಷ್ಮೀ ಶೋಭಾನ ಅಂತಂದರೆ ನಾರಾಯಣ ವರ್ಮದ ಕನ್ನಡದ ವ್ಯಾಖ್ಯಾನವೋ ಏನು? ಯಾಕೆಂದರೆ ಲಕ್ಷ್ಮೀ ಶೋಭಾನದಲ್ಲಿಯೂ ಕೂಡ ಪಕ್ಷಿವಾಹನ್ನ ಎರಗುವೆ, ಪಕ್ಷಿವಾಹನ್ನ ಎರಗುವೆ ಆರಂಭದಲ್ಲೇ ಇರುವುದು, ಇಲ್ಲಿಯೂ ಕೂಡ ಇರುವುದು ಹರಿಹಿ ವಿದದ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತ ಅಂದರೆ ಇಡಲ್ಪಟ್ಟ, ಅಂಗ್ರಿ ಪದ್ಮ ಪತಗ ಇಂದ್ರ ಪೃಷ್ಠೆ. ಅವನ ಬೆನ್ನ ಇಲ್ಲಿ ಕೂತಿದ್ದಾನೆ, ಕಾಲನ್ನು ಮುಂದೆ ಚಾಚಿದ್ದಾನೆ ಗರುಡ. ತನ್ನ ಎರಡು ಕೈಗಳಿಂದ ಕಾಲನ್ನು ಭಗವಂತನ ಕಾಲನ್ನು ಹಿಡ್ಕೊಂಡಿದ್ದಾನೆ. ಇನ್ನೂ ಅದಕ್ಕೆ ಹಿರಿಯರು ಹೀಗೆ ಹೇಳಿದ್ದುಂಟು, ತೊಂದರೆ ಇಲ್ಲ, ಹಾಗೆ ಹೇಳಬೇಕು ಅಂತಲೂ ಇಲ್ಲ, ಇಷ್ಟು ಹೇಳಿದ್ರು ಸಾಕು. ಎಷ್ಟು ಅಂತ? ಗರುಡನ ಮೇಲೆ ಕೂತ್ಕೊಂಡು ಭಗವಂತ ಬಂದು ಬಿಟ್ಟ, ಹರಿಯಲಿಕ್ಕೆ, ನಮ್ಮಲ್ಲಿದ್ದಂಥ ವಿಷವನ್ನು ಹರಿಯಲಿಕ್ಕೆ ಬಂದು ಬಿಟ್ಟ. ಅವಾಗ ಯಾರೋ ಕೇಳಿದರು, ಅಲ್ಲ ಎಲ್ಲಿ ಹೋದರೂ ಕೂಡ ಹೆಂಡತಿಯನ್ನು ಕರ್ಕೊಂಡೇ ಹೋಗುವುದು ಅಂತ ನಿಯಮ ಅಲ್ವಾ? ಇಲ್ಲಿಗೆ ಬರುವಾಗ ಹೆಂಡತಿಯನ್ನು ಕರ್ಕೊಂಡು ಬರಲಿಲ್ವಾ ಅಂದ್ಬಿಟ್ರೆ, ಅದಕ್ಕೆ ದಾಸರು ಹೇಳಿದ್ದಾರೆ ಏನಂತ, ಸಿರಿಗೂ ಹೇಳದೆ ಓಡಿ ಬಂದೆ ಅಂತ. ಗಜೇಂದ್ರನ ಮೋಕ್ಷದ ಸಂದರ್ಭದಲ್ಲಿ ಅವಳನ್ನು ಬಿಟ್ಟೇ ಬಂದಿದ್ದ ಅಂತ. ಅಲ್ಲಿ ಹೇಳುವಷ್ಟು ಪುರ್ಸೊತ್ತಿಲ್ಲ, ಎಲ್ಲಿಗೆ ಅಡುಗೆ ಮನೆಗೆ ಹೋಗಬೇಕು ಅವ್ರ ಹತ್ರ ಹೇಳಲಿಕ್ಕೆ? ಅವರು ಎಲ್ಲಿ ಅಡುಗೆಯಲ್ಲಿ ತಲ್ಲಿನರಾಗಿದ್ದಾರೆ, ಅನುಭವದ ಅಡುಗೆಯಲ್ಲಿ ತಲ್ಲಿನರಾಗಿದ್ದಾರೆ, ಹೇಳುವಷ್ಟು ಪುರ್ಸೊತ್ತಿರಲಿಲ್ಲ, ಓಡಿಕೊಂಡು ಬಂದ ಅಂತ ದಾಸರೊಂದು ಹಾಡಲ್ಲಿ ಹೇಳಿದ್ದುಂಟು. ಆದರೂ ನಮ್ಮ ಶಾಸ್ತ್ರೀಯ ಚಿಂತನೆ ತಿಳಿಯಾದಂಗೆ ಅಂತ ಹೇಳಿದಂತೆ, ದೇಶತಃ ಕಾಲತಃ ತಿಳಿದು ಎಲ್ಲಿ ಹೋಗ್ತಾನೋ ಅಲ್ಲಿಗೆಲ್ಲ ಕರ್ಕೊಂಡೇ ಹೋಗ್ತಾನೆ ಅಂತ ನಿಯಮ ಇದ್ದದ್ರಿಂದ, ಹಾಗಾದ್ರೆ ಇಲ್ಲಿಗ ಕರ್ಕೊಂಡು ಬಂದಿದ್ದಾನೋ ಇಲ್ವೋ ಅಂತಂದ್ರೆ, ಅದಕ್ಕಂದ್ರು ನ್ಯಸ್ತಾಂಗ್ರಿಹಿ ಪದ್ಮ. ಪದ್ಮ ಅಂತೇಳಿ ಅವಳಿಗೆ ಹೆಸರುಂಟಲ್ಲ, ಗರುಡನ ಮೇಲೆ ತಾನು ಕೂತ್ಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಪದ್ಮ ಇದ್ದಾಳೆ, ಪಕ್ಕದಲ್ಲೇ ಲಕ್ಷ್ಮಿಯೂ ಕೂಡ ಇದ್ದಾಳೆ. ಆದ್ದರಿಂದ ಲಕ್ಷ್ಮಿಯಿಂದ ಗರುಡನಿಂದ ಕೂಡಿಕೊಂಡಿರತಕ್ಕಂತಹ ಹರಿಯತಕ್ಕಂತಹ ಭಗವಂತನ ಚಿಂತನೆಯನ್ನು ನಾವು ಸರ್ವದಾ ಮಾಡಿಕೊಂಡಿರಬೇಕು. ಆಮೇಲೆ ಮತ್ತೆ ಮತ್ತೆ ಎಂಥದು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೂಪದ ರಕ್ಷಣೆ ಮಾಡಬೇಕು ಅಂತ ಅದು ಮತ್ತೆ ನೋಡೋಣ. ಸದ್ಯಕ್ಕಂತೂ ನೀವು ಬನ್ನಿ, ಮೊದಲನ ಆಮಂತ್ರಣ, ನೀವು ಬನ್ನಿ. ಆಮೇಲೆ ಎಷ್ಟೊತ್ತಿಗೆ ಬರಬೇಕು, ನೀವು ಎಲ್ಲಿಗೆ ಬರಬೇಕು, ಹೇಗೆ ಕರ್ಕೊಂಡು ಬರಬೇಕು ಅಂತ ಅದು ಮತ್ತಿನ ವಿಚಾರ. ಅದೇ ರೀತಿ ಮೊದಲಂತೂ ಹರಿಹಿ ಮಮ ಸರ್ವರಕ್ಷಾಂ ವಿದಧ್ಯಾತ್ ಅಂತ ಹೇಳಿ ವೇದವ್ಯಾಸ ದೇವರು ಏನು ಭಾಗವತದಲ್ಲಿ ಹೇಳಿದ್ದನ್ನು, ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಹೇಳಿದ್ದನ್ನು, ಶುಕಾಚಾರ್ಯರು ಏನು ಪರೀಕ್ಷಿತ್ ರಾಜನಿಗೆ ಹೇಳಿದ್ದನ್ನು ಏನು ನಾವು ನಿಮಗೆ ಇವತ್ತಿನ ದಿವಸ ತಿಳಿಸ್ತಾ ಇದ್ದೇವೆ. ಎಂಬಲ್ಲಿಗೆ ಇವತ್ತಿನ ಮಾತನ್ನು ಮುಗಿಸ್ತಾ